ಸಂಘಟನೆಯಲ್ಲಿ ಹಿಂದುಳಿಲಿಕ್ಕೆ ಕಾರಣ ನಮ್ಮ ಪಕ್ಷದಲ್ಲೇ ಬೆಳೆದಂತ ಹಲವಾರು ನಾಯಕರು ಅವರವರಿಗೆ ಬೇಕಾದಂತ ಸಂದರ್ಭದಲ್ಲಿ ಎಲ್ಲಾ ರೀತಿಯ ನಮ್ಮ ಪಕ್ಷದ ಶಕ್ತಿಯನ್ನು ಬಳಕೆ ಮಾಡ್ಕೊಂಡು ನಮ್ಮ ಕಾರ್ಯಕರ್ತರನ್ನ ನಡೆನೀರಿನಲ್ಲಿ ಬಿಟ್ಟು ಹೋಗಿರತಕ್ಕಂತದ್ದು ದೊಡ್ಡ ಮಟ್ಟದಲ್ಲಿ ಇರತಕ್ಕಂತದ್ದು ನಾವು ತಯಾರ ಮಾಡಬೇಕಾಗಿದೆ ಈಗ ನೋಡಿ ಉದಾಹರಣೆಗೆ ಮೈಸೂರಿನಲ್ಲಿ ದೇವೇಗೌಡರು ಮುಖ್ಯಮಂತ್ರಿಗಳಿದ್ದಾಗ ಆ ಜಿಲ್ಲೆಯನ್ನು ಸಂಪೂರ್ಣವಾಗಿ ಅವತ್ತಿನ ನಮ್ಮ ನಾಯಕರಿಗೆ ಏನು ಬರ್ಕೊಟ್ಬಿಟ್ಟಿದ್ರು ಅಲ್ಲಿ ಯಾರು ಪಕ್ಷದ ಸಂಘಟನೆ ಅಂದ್ರೆ ಅವರು ಹೇಳಿದ್ದೆ ವಾಕ್ಯ ಅಂತಕಂತದ್ದಿತ್ತು ಅವರು 8 ಜನ ಶಾಸಕರನ್ನ ಕರ್ಕೊಂಡು ಹೊರಟೋದ್ರು ಆ ಭಾಗದಲ್ಲಿ ನಂತರ ತಳ ಅಂತದಿಂದಲೇ ಪಕ್ಷ ಕಟ್ಟಬೇಕಾಯಿತು ಅಲ್ಲಿ ಮೈಸೂರಿನಲ್ಲಿ ಈ ಹಲವಾರು ಉದಾಹರಣೆಗಳನ್ನು ನಾನು ಕೊಡಬಹುದು ಈಗ ಮತ್ತೆ ಇನ್ನೊಬ್ಬರು ಶಾಸಕರು ಸಹ ಇವತ್ತು ನೆನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನಾನು ಇದೇ ಪಕ್ಷದಲ್ಲಿ ಇರ್ತೀನಿ ಆದರೆ ನಮ್ಮ ಪಕ್ಷದ ನಾಯಕರ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತಕಂತ ಮಾತೇನ ಹೇಳ್ತಾರೆ ಅವರು ಈ ಪಕ್ಷದಲ್ಲೇ ಇರೋದಾದರೆ ಈ ಪಕ್ಷದ ಬಗ್ಗೆ ಅವರಿಗೆ ಅಭಿಮಾನ ಇದ್ದರೆ ಈ ರೀತಿಯ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಯಾರು ನಾನು ನಿರ್ಮಾಣ ಮಾಡಿದ್ದೇನೆ ಇಲ್ಲಿ ಪಕ್ಷ ಬಿಡ್ತಾರೆ ಅಂತ ಹೇಳಿ ಪ್ರತಿನಿತ್ಯ ಮಾಧ್ಯಮಗಳಲ್ಲ ಹೆಸರುಗಳು ಯಾಕೆ ಬರ್ತದೆ ಇವರಲ್ಲಿ ಆ ಚಟುವಟಿಕೆಗಳು ಇಲ್ಲದೇ ಇದ್ದರೆ ಹೆಸರುಗಳು ಯಾಕೆ ಬರಬೇಕಲ್ಲಿ ಈಗ ಅಲ್ಲಿ ದೋಷ ನಮ್ಮ ಕಡೆ ಕೊಡೋದು ಅಲ್ಲಿ ಪಕ್ಷವನ್ನು ನಿರ್ನಾಮ ಮಾಡ್ತಕ್ಕಂಥದ್ದಕ್ಕೆ ಬೇರೆ ಪಕ್ಷದ ಜೊತೆ ಒಳಸಂಚು ಮಾಡ್ಕೊಂಡಿರ್ತಕ್ಕಂಥದ್ದು ಇದು ನಡೆಸ್ಕೊಂಡು ಮತ್ತೊಂದು ರೀತಿ ನಮ್ಮ ಮೇಲೆ ಗೂಬೆ ಕೂರಿಸ್ತಕ್ಕಂಥದ್ದು ನೆನ್ನೆಯ ಒಂದು ಶಾಸಕರದ್ದು ನಡೆದಿದೆ ನೋಡಿದ್ದೇನೆ ಗಮನಿಸಿದ್ದೇನೆ ಘಟನೆ ಈಗ ನಾನೇ ಸರಿಪಡಿಸಬೇಕಂತೆ ತಪ್ಪು ಮಾಡ್ಕೊಂಡಿರೋರು ಅವರು ಚಿತಾವಣೆ ನಡೆಸಿರೋರು ಅವರು ಇಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ಕೊಂಡಿರೋರು ಅವರು ಈಗ ಇದನ್ನು ಸರಿಪಡಿಸಬೇಕಾದವ್ರು ಅವರು ಅಂತೇಳಿ ನನ್ನ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಜನಗಳ ಮುಂದೆ ಮಾತನಾಡೋದು ಕಾರ್ಯಕರ್ತರ ಮುಂದೆ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇದೆಲ್ಲ ಅದಕ್ಕೋಸ್ಕರಲೇ ಇದೆಲ್ಲವನ್ನು ಮುಂದಿನ ದಿನಗಳಲ್ಲಿ ಈ ಪಕ್ಷದಲ್ಲಿ ಶಾಸಕರಾಗಿ ಮಂತ್ರಿಗಳಾಗಿ ಎಲ್ಲ ರೀತಿಯ ಅಧಿಕಾರದ ರುಚಿ ಕಂಡು ಕಾರ್ಯಕರ್ತರನ್ನ ಬೀದಿಯಲ್ಲಿ ಬಿಟ್ಟು ಹೋಗ್ತಕ್ಕಂಥದ್ದು ಇದೆಯಲ್ಲ ಇದು ಮುಂದಿನ ದಿನಗಳಲ್ಲಿ ನಾಯಕರಿಂದ ಈ ಪಕ್ಷ ಅಲ್ಲ ಕಾರ್ಯಕರ್ತರ ಒಂದು ದುಡಿಮೆ ಕಾರ್ಯಕರ್ತರ ಶಕ್ತಿನೇ ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ